ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೋಪಕುಮಾರ್ ಅಂತ. ನಾನು ಬೆಂಗಳೂರು ಏರೋಡ್ರೋಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇಂಡಿಯನ್ ಏರ್ ಫೋರ್ಸ್ ಅಂತ ಡಿಫೆನ್ಸ್ ಫೋರ್ಸಸ್ ಅಲ್ಲಿ ಇದ್ದೆ. ಈಗ ಕಳೆದ ಒಂದು 10-15 ವರ್ಷದಿಂದ ನಾನು RCM ಅಂತ ಒಂದು ದೊಡ್ಡ ಒಂದು ಸಂಸ್ಥೆ ಜೊತೆಗೆ ಜಾಯಿನ್ ಆಗಿ ಇದರಲ್ಲಿ ಇರುವಂಥ ಪದಾರ್ಥಗಳು ಇದರ ಮೂಲಕ ಜನಗಳಲ್ಲಿ ಬರುವಂಥ ಆರೋಗ್ಯದಲ್ಲಿ ಬರುವಂಥ ಬದಲಾವಣೆಗಳು ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ. ಪ್ರತಿ ಮನೆ ಮನೆಗಳಲ್ಲಿ ಇದನ್ನು ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದರಿಂದ ಪ್ರಯೋಜನ ಏನಾಯಿತು ಅಂದರೆ, ನನ್ನ ಜೊತೆಗೆ ಜಾಯಿನ್ ಆಗಿರುವಂಥವರು ಕೇರಳ, ತಮಿಳ್ನಾಡು, ಆಂಧ್ರ, ತೆಲಂಗಾಣ, ಕರ್ನಾಟಕ, ಈಗನ್ ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಡೆಲ್ಲಿ, ಏನಾಯಿತು ಅಂದರೆ ಇದರಲ್ಲಿ ಸಾಕಷ್ಟು ಜನ ಅವರ ಜೀವನದಲ್ಲಿ ಏನೇನು ಕನಸುಗಳು ಕಾಣ್ತಾ ಇತ್ತು, ಅವರ ಕನಸು ಬಂದುಬಿಟ್ಟು ನನಸಾಗೋದು ಜೊತೆ ಜೊತೆಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, ಈವನ್ 5 ಲಕ್ಷ ಕೂಡ ತಿಂಗಳಿಗೆ ದುಡಿಮೆ ಮಾಡುವಂಥವ್ರು ಕೂಡ ನನ್ನ ಟೀಮಲ್ಲಿ ಈಗ ಬಂದಿದೆ. ತುಂಬನೇ ಗ್ರೋತ್ RCM ಮೂಲಕ ತಗೊಂಡಿರುವವರು RCMಅಲ್ಲಿ ಇದೆ ನನ್ನ ಜೊತೆಗೆ. ಸೊ ನೋಡಬೇಕು ಅಂದರೆ ನಮಗೆ ದುಡಿಮೆ ಮಾಡೋದಕ್ಕೆ ಬೇಜಾನ್ ಅವಕಾಶಗಳಿದೆ. ಕೆಲಸ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಬೇರೆ ಯಾವುದಾದ್ರೂ ಪ್ರೊಫೆಷನಲ್ಲಿ ನಾವು ಎಂಗೇಜ್ ಆಗ್ಬೋದು. ಕೆಲವೊಬ್ಬರು ಏನು ಮಾಡ್ತಾರೆ, ಫಾರಿನ್ ಕಂಟ್ರಿಗಳಲ್ಲಿ ಹೋಗ್ತಾರೆ, ಅಲ್ಲಿ ಹಲವಾರು ಥರದ ಕೆಲಸಗಳು ಮಾಡ್ತಾರೆ. ಬಟ್ ಏನಂದರೆ, ನೀವು ಯಾವುದೇ ಕೆಲಸ ತಗೊಳ್ಳಿ, ಯಾವುದೇ ಬಿಸ್ನೆಸ್ ತಗೊಳ್ಳಿ, ಅದರಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಬೆಳವಣಿಗೆ ಗ್ರೋತಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ದುಡಿಮೆಯಲ್ಲಿ ಅವ್ರಿಗೆ ಲಿಮಿಟೇಷನ್ಸ್ ಇರುತ್ತೆ, ಜಾಸ್ತಿ ಏರಿಯಾಸ್ ಇರಲ್ಲ, ಒಂದು ಲಿಮಿಟೆಡ್ ರೆಸ್ಟ್ರಿಕ್ಷನ್, ಜಾಮೆಟ್ರಿಕಲ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಆಮೇಲೆ ರಿಸ್ಕ್ ಸಿಕ್ಕಾಪಟ್ಟೆ ಇದೆ. ಯಾವ ರೀತಿ ರಿಸ್ಕ್ ಅಂತ ಕೇಳಿದರೆ, ಈಗ ನೋಡಿ ಇವತ್ತಿನ ಒಂದು ಪರಿಸ್ಥಿತಿ, ಈಗ ಹಲವಾರು ಥರದ ವೈರಸ್ಗಳು ಬಂತು, ಬರ್ತಾ ಇದೆ, ಹೋಗ್ತಾ ಇದೆ. H1N1 ಅಂತ ಬಂತು, ಏನೇಳಿ ಡೆಂಗು ಅಂತ ಬಂತು, ತುಂಬನೇ ಜನಗಳು ಅವರ ಪ್ರಾಣವನ್ನು ಕಳ್ಕೊಂಡಿದೆ. ಈಗ ಕೊರೋನಾ ಅಂತ ಹೊಸದಾಗಿ ಏನು ವೈರಸ್ ಬಂದಿದೆ, ಇದನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ಕಂಡುಹಿಡಿಯೋಕ್ಕೆ ಆಗ್ತಾಯಿಲ್ಲ. ನಮ್ಮ ಪ್ರಪಂಚದಲ್ಲಿ ಈಗ ಕಂಪ್ಲೀಟ್ ವರ್ಲ್ಡ್ ವೈಡ್ ಕಂಪ್ಲೀಟ್ ಸ್ಟಕಪ್ ಆಗಿಬಿಟ್ಟಿದೆ, ಯಾವ ಬಿಸ್ನೆಸ್ಸು ನಡೀತಾ ಇಲ್ಲ. ನೀವು ಟೂರಿಸಂ ಡಿಪಾರ್ಟ್ಮೆಂಟ್ ನೋಡಿ, 1 ಕೋಟಿ ರೂಪಾಯಿ ಲಾಸಲ್ಲಿ ನಡೀತಾ ಇದೆ. ಇಂಡಿಯನ್ ರೈಲ್ವೇಸ್ ನಿಂತೋಗ್ಬಿಟ್ಟಿದೆ. ಸಣ್ಣ ಸಣ್ಣ ಕಾರ್ಯಾಲಯಗಳು ಲೈಕ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಿಂತೋಗ್ಬಿಟ್ಟಿದೆ. ಜ್ಯುವೆಲ್ಲರೀಸ್ ಓಪನ್ ಆಗ್ತಾ ಇಲ್ಲ, ಟೆಕ್ಸ್ಟೈಲ್ಸ್ ಓಪನ್ ಆಗ್ತಾ ಇಲ್ಲ, ಯಾವ ಗಾಡಿಗಳು ಓಡಾಡ್ತಾ ಇಲ್ಲ, ಟ್ಯಾಕ್ಸಿ ಸರ್ವಿಸಸ್ ನಿಂತೋಗ್ಬಿಟ್ಟಿದೆ, ಯಾವ ಕೆಲಸನೂ, ಹೋಟೆಲ್ ಇಂಡಸ್ಟ್ರೀಸ್ ನಿಂತುಬಿಟ್ಟಿದೆ, ಯಾರೂ ರೂಮ್ ತಗೊಳ್ತಾ ಇಲ್ಲ, ಯಾರೂ ಎಲ್ಲಿಗೂ ಹೋಗ್ತಾ ಇಲ್ಲ. ಸೊ ಆದರೂ ನೀವು ಗಮನ ಕೊಟ್ಟರೆ ನೀವು ನೋಡ್ಬೋದು, ಎಸೆನ್ಷಿಯಲ್ ಐಟಮ್ಸ್ ಲೈಕ್ ತಿಂಡಿ ಐಟಮ್ಸಲ್ಲಿ ಕೆಲಸ ಮಾಡುವಂಥವರ ಸ್ವಲ್ಪ ಮಟ್ಟಿಗೆ ಅವರ ಬಿಸ್ನೆಸ್ ನಡೀತಾ ಇದೆ. ಅದು ಬಿಟ್ಟರೆ ಬೇರೆ ಯಾವುದೂ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಈ ಒಂದು ಸಿಚುವೇಶನಲ್ಲಿ ನೀವು RCMನ ಬೆಲೆ, RCMನ ಒಂದು ಪ್ರಭಾವ ನಮಗೆ ಇದೆ, ಇದನ್ನು ಕರೆಕ್ಟಾಗಿ ನಾವು ಗಮನ ಕೊಟ್ಟರೆ ನಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ RCM ಬಂದುಬಿಟ್ಟು ಆರೋಗ್ಯದ ಮೇಲೆ ಕೆಲಸ ಮಾಡುವಂಥ ಕಂಪನಿ. ಎಸೆನ್ಷಿಯಲ್, ನಮ್ಮ ಮನುಷ್ಯನಿಗೆ ಒಳ್ಳೆಯ ಆರೋಗ್ಯವಾದ ಒಂದು ಜೀವನ ಮಾಡೋದಕ್ಕೆ ಏನು ಬೇಕೋ ಅದು ನಮ್ಮ RCMಅಲ್ಲಿರೋದು. ಈಗ ಈ ಥರ ವೈರಸ್ಗಳು ಬರೋದಕ್ಕೆ, ಈ ಒಂದು ಪ್ರಪಂಚ ಈ ಥರ ಸ್ಟಕಪ್ ಆಗೋದಕ್ಕೆ ಕಾರಣ ಏನು, ನಮ್ಮ ದೇಹದಲ್ಲಿ ಸೇರ್ಕೊಂಡಿರುವಂಥ ಮಾಲಿನ್ಯ, ಈ ಬ್ಯಾಕ್ಟೀರಿಯಾಸ್, ವೈರಸ್, ಮೈಕ್ರೋಬ್ಸ್ ಇಂಥವೆಲ್ಲ ಎಲ್ಲಿ ಡೆವಲಪ್ ಆಗುತ್ತೆ, ಎಲ್ಲಿ ಮಾಲಿನ್ಯಗಳಿರುತ್ತೋ, ಎಲ್ಲಿ ಕಲ್ಮಶಗಳು ಮೀನ್ಸ್ ಗಲೀಜಿರುತ್ತೋ, ಅಲ್ಲಿ ಬಂದುಬಿಟ್ಟು ಬ್ಯಾಕ್ಟೀರಿಯಾಸ್ ತಂತನ್ನಾಗೆ ಡೆವಲಪ್ ಆಗುತ್ತೆ. ಅದು ಎಲ್ಲೂ ದೂರದಿಂದ ಬರೋದಂಥ ಅವಶ್ಯಕತೆ ಇಲ್ಲ. ಸೊ ಅದು ನಮ್ಮ ದೇಹ ಒಳಗಡೆ ಅದು ಸೇರಿಕೊಂಡು ಡೆವಲಪ್ ಆಗಿಬಿಡುತ್ತೆ. ಏಕೆಂದರೆ ನಾವು ಇಲ್ಲಿ ಇರುವಾಗ, ನಾವು ಉಸಿರಾಡುವಾಗ ಇಲ್ಲೆಲ್ಲ ಬ್ಯಾಕ್ಟೀರಿಯಾಸ್ ಓಡಾಡ್ತಾ ಇರುತ್ತೆ. ನಮ್ಮ ದೇಹ ಒಳಗಡೆ ಗಲೀಜು ಬಂದುಬಿಟ್ರೆ, ಮಾಲಿನ್ಯಗಳು ಬಂದುಬಿಟ್ಟು ಸೇರಿಕೊಂಡ್ರೆ, ಅದರಲ್ಲಿ ಬ್ಯಾಕ್ಟೀರಿಯಾಸ್ ತಂತನ್ನಾಗೆ ಡೆವಲಪ್ ಆಗುತ್ತೆ. ಎಲ್ಲಿಂದ ಬಂತು ಈ ಮಾಲಿನ್ಯ, ಎಲ್ಲಿಂದ ಬಂತು ಈ ಗಲೀಜು? ನಾವು ತಿನ್ನುವಂಥ ಆಹಾರ ಕರೆಕ್ಟಾಗಿ ಜೀರ್ಣ ಆಗಿಲ್ಲ ಆದರೆ ಅಲ್ಲಿ ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗುತ್ತೆ. ಜೀರ್ಣ ಆಗದೇ ಇರೋದಕ್ಕೆ ಕಾರಣ ಏನು? ನಾವು ತಿನ್ನುವಂಥ ಆಹಾರದಲ್ಲಿ ಮೊದಲನೇದಾಗಿ ನಾರಿನಂಶ ಇಲ್ಲ. ಡಯಟರಿ ಫೈಬರ್ ಇಲ್ಲದೇ ಇರುವಂಥ ಆಹಾರವನ್ನು ನಾವು ತಿಂತಾ ಇದ್ದೀವಿ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವು ಮಾಂಸಾಹಾರ ತಿಂತೀವಿ, ಮಾಂಸಾಹಾರದಲ್ಲಿ 0% ಡಯಟರಿ ಫೈಬರ್, 1% ಕೂಡ ಅದರಲ್ಲಿ ಡಯಟರಿ ಫೈಬರ್ ಇಲ್ಲ. ನಾವು ಮಾಂಸಾಹಾರ ತಿಂದುಬಿಟ್ರೆ 8 ದಿನ ತಗೊಳ್ಳುತ್ತೆ ಅದು ಜೀರ್ಣ ಆಗಿ ನಮ್ಮ ದೇಹದಿಂದ ಆಚೆ ಹೋಗೋದಕ್ಕೆ 8 ದಿನ. ನೀವೇ ಯೋಚನೆ ಮಾಡಿ, ಒಂದು ಸತ್ತ ಪ್ರಾಣಿಯನ್ನು ನಾವು ಮನೆಯಲ್ಲಿ ಇಟ್ಕೊಂಡ್ರೆ
ಒಂದೋ ಎರಡೋ ದಿನ ಆದ ಮೇಲೆ ಒಂದು ಕೆಟ್ಟ ಸ್ಮೆಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಕೆಟ್ಟ ಪ್ರಾಣಿಯನ್ನು ನಾವು ಮಾಂಸವಾಗಿ ಕೋಳಿ ಕೋಳಿ ಅಂತ ಇದು ಅಂತ ಹೇಳಿಬಿಟ್ಟು ಮಟನ್ ಅಂತ ಹೇಳಿಬಿಟ್ಟು ನಾವು ತಿಂತೀವಿ, ಅದು ನಾವು ನಮ್ಮ ದೇಹ ಒಳಗಡೆ ಸೇರ್ಕೊಂಡ್ರೆ ಅದು ಅಲ್ಲಿ ನಿಂತುಕೊಂಡು ಅಜೀರ್ಣವಾಗಿ ನಿಂತುಕೊಂಡು ಗ್ಯಾಸ್ಟ್ರಿಕ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. 90% ಜನಕ್ಕೆ ಗ್ಯಾಸ್ಟ್ರಿಕ್ ಇದೆ. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಇದೋ ಇದೆಯೋ ಅವರ ಒಳಗಡೆ ಬಂದುಬಿಟ್ಟು ಬ್ಯಾಕ್ಟೀರಿಯಾ ಡೆವಲಪ್ ಆಗೋದಕ್ಕೆ ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ ಅಂತ ಅರ್ಥ. ಅದು 1 ಪಾಯಿಂಟ್. ಎರಡನೇ ಪಾಯಿಂಟ್ ಬಂದುಬಿಟ್ಟು ಸಪೋಸ್ ಆ ಥರ ಬ್ಯಾಕ್ಟೀರಿಯಾಸ್ ಡೆವಲಪ್ ಆಯಿತು ಅಂತಲೇ ಇಟ್ಕೊಳ್ಳಿ, ಅದನ್ನು ಪ್ರತಿರೋಧ ಮಾಡೋದಕ್ಕೋಸ್ಕರ ಅದನ್ನು ತಡ್ಕೊಳ್ಳೋದಕ್ಕೋಸ್ಕರ ಶಕ್ತಿ ಕೂಡ ಮನುಷ್ಯನಲ್ಲಿಲ್ಲ. ಈ ಶಕ್ತಿ ಎಲ್ಲಿಂದ ಬರಬೇಕು? ಅದಕ್ಕೆ ನಾವು ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಅದು ಎಲ್ಲಿಂದ ಕಳ್ಕೊಂಡ್ರು? ಏಕೆಂದರೆ ನಾವೇನು ಆಹಾರ ತಿಂತೀವಿ, ತರಕಾರಿಗಳು ತಿಂತೀವಿ, ಹಣ್ಣು ತಿಂತೀವಿ, ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ಸಿಕ್ಕಬೇಕಾಗಿತ್ತು. ನೀವು ಈ ಟಿ ವಿ ನ್ಯೂಸ್ ಎಲ್ಲ ಕೇಳಿಬಿಟ್ರೆ ಅದರಲ್ಲಿ ಹೇಳ್ತಾರೆ, ವಿಟ್ಯಾಮಿನ್ ಸಿ ಜಾಸ್ತಿ ತಿಂದುಕೊಳ್ಳಿ, ವಿಟ್ಯಾಮಿನ್ ಸಿ ಇರುವಂಥ ಆಹಾರವನ್ನು ಜಾಸ್ತಿ ಸೇವೆ ಮಾಡಿಕೊಳ್ಳಿ, ವಿಟ್ಯಾಮಿನ್ ಸಿ ಇರುವಂಥದ್ದನ್ನು ತಿಂದರೆ ನಿಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಅಂತ. ಬರೀ ವಿಟ್ಯಾಮಿನ್ ಸಿ ಅಂತ ಮಾತ್ರ ಆಗಲ್ಲ, ಬೇಜನ್ ವಿಟ್ಯಾಮಿನ್ಸ್, ಮಿನರಲ್ಸ್, ಪ್ರೋಟೀನ್ಸ್, ನಾರಿನಂಶ ಮೇನ್ ಆಗಿ ನಮಗೆ ಬೇಕೇ ಬೇಕು. ಆವಾಗೇ ನಮ್ಮ ಮೆಟಾಬಾಲಿಸಮ್ ಏನಿದೆ, ಬಾಡಿ ಮೆಟಾಬಾಲಿಸಮ್ ಕರೆಕ್ಟಾಗಿ ವರ್ಕ್ ಆಗೋದು, ಎಲ್ಲ ಎಲ್ಲ ಆರ್ಗನ್ಸು ಕರೆಕ್ಟಾದ ರೀತಿಯಲ್ಲಿ ಕೆಲಸ ಮಾಡೋದು. ಈ ಈ ಪೋಷಕಾಂಶಗಳು ಕೊರತೆ ಕಡಿಮೆ ಆಗೋದಕ್ಕೆ ಕಾರಣ ಏನು? ನಾವು ತಿನ್ನುವಂಥ ಆಹಾರದಲ್ಲಿ ಪೋಷಕಾಂಶಗಳಿಲ್ಲ, ಏಕೆಂದರೆ ನಾವೆಲ್ಲ ಕೆಮಿಕಲ್ ರಾಸಾಯನಿಕ ಪದಾರ್ಥಗಳಿಗೆ ಉಪಯೋಗ ಮಾಡಿಕೊಂಡು ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಓ, ಅದರಲ್ಲೂ ನಮಗೆ ಏನೂ ಸಿಗಲ್ಲ. ಈ ಒಂದು ಸನ್ನಿವೇಶದಲ್ಲಿ, ಈ ಒಂದು ಸಂದರ್ಭದಲ್ಲಿ ಆರ್ ಸಿ ಎಮ್ನ ಪ್ರಸಕ್ತಿ, ಆರ್ ಸಿ ಎಮ್ನ ಇದನ್ನು ನಮಗೆ ಅರ್ಥ ಆಗೋದು. ಮೊನ್ನೆ ನಾವು ಒಂದು 2-3 ದಿನ ಮುಂಚೆ ಗುಡ್ ಡಾಟ್ ಅಂತ ಒಂದು ಆರ್ ಸಿ ಎಮ್ಮಲ್ಲಿ ಇರೋ ಗುಡ್ ಡಾಟ್ ಅಂತ ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್, ಇದೊಂದು ಮೊನೋಪಾಲಿ ಪ್ರಾಡಕ್ಟ್ ಅಂತ ಹೇಳ್ಬೋದು, ಬೇರೆ ಎಲ್ಲೂ ಅದು ನಿಮಗೆ ಸಿಗಲ್ಲ. ಗುಡ್ ಡಾಟ್ ಪ್ರಾಡಕ್ಟ್ನ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಕಂಡಕ್ಟ್ ಮಾಡಿದ್ದೀವಿ. ಅದರಲ್ಲಿ ನಾವು ಮಾಂಸ ತಿಂದರೆ ಹೇಗೆ ಟೇಸ್ಟ್ ಸಿಗುತ್ತೋ ಅದೇ ಟೇಸ್ಟ್ ಸಿಗುತ್ತೆ, ಆದರೆ ಹೈ ಡಯಟ್ರಿ ಫೈಲ್, 100% ಮೊಳಕೆ ಕಾಳುಗಳೆಲ್ಲ ಇಟ್ಕೊಂಡು ಮಾಡಿರುವಂಥ, ಸ್ಪೆಷಲಿ ಪ್ರೊಸೆಸಿಂಗ್ ಮಾಡಿ, ಕಂಪ್ರೆಸ್ ಮಾಡಿ, ಪ್ರೊಸೆಸ್ ಮಾಡಿ ಬಿಲ್ಟ್ ಮಾಡಿರುವಂಥ ಒಂದು ಪ್ರಾಡಕ್ಟ್ ಅದು ಗುಡ್ ಡಾಟ್ ಪ್ರಾಡಕ್ಟ್. ಅದರಲ್ಲಿ ನೀವು ಸಬ್ಜಿ ಮಾಡ್ಬೋದು, ಪಲ್ಯ ಮಾಡ್ಬೋದು, ಬಿರಿಯಾನಿ ಮಾಡ್ಬೋದು, ಪುಲಾವ್ ಮಾಡ್ಬೋದು, ಜೊತೆಗೆ ಒಳ್ಳೆಯ ಹಾಟ್ ಬಿಸಿ ಬಿಸಿ ಸೂಪ್ ಮಾಡ್ಬೋದು. ಸ್ಪೆಷಾಲಿಟಿ ಏನಂದರೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ, ಪ್ರೋಟೀನ್ ಜಾಸ್ತಿ ಇದೆ, ಡಯಟ್ರಿ ಫೈಬರ್ ಜಾಸ್ತಿ ಇದೆ, ನಾರಿನಂಶ ಜಾಸ್ತಿ ಇದೆ. 2-3 ಗಂಟೆ ಒಳಗಡೆ ವಿತಿನ್ 3 ಅವರ್ಸ್ ಅದು ಡೈಜೆಸ್ಟ್ ಆಗಿಬಿಡುತ್ತೆ ನಮ್ಮ ದೇಹದಲ್ಲಿ. ಚಿಕ್ಕ ಮಕ್ಕಳಿಗೆ ತುಂಬ ಒಳ್ಳೆಯದು, ಡಯಾಬೆಟಿಕ್ ಪೇಷೆಂಟ್ಗೆ ಒಳ್ಳೆಯದು. ಸೇಮ್ ಅದೇ ರೀತಿಯಲ್ಲಿ ಇನ್ನೊಂದು ಸೆಕ್ಟರ್ ಆಫ್ ಪ್ರಾಡಕ್ಟ್ ನೀವು ತಗೊಂಡ್ರೆ ನಮ್ಮಲ್ಲಿ ನ್ಯೂಟ್ರಿಷನ್ ಪ್ರಾಡಕ್ಟ್ ಇದೆ. ನಾವೇನು ಆಹಾರಗಳು ತಿಂತೀವಿ, ತರಕಾರಿಗಳನ್ನು ತಿಂತೀವಿ, ಅದರಲ್ಲಿ ನಮಗೇನು ಪೋಷಕಾಂಶಗಳು ಸಿಕ್ಕಬೇಕಾಗಿತ್ತು ಅದೇನು ಸಿಗದಿಲ್ವೋ, ಏನು ಕೊರತೆ ಆಗ್ತಾ ಇದೆ ಅದನ್ನು ಪೂರ್ವವಹಿಸೋದಕ್ಕೋಸ್ಕರ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ನಮ್ಮಲ್ಲಿ ಇದೆ. ಗಂಡಸರಿಗೆ ಬೇಕಾಗಿರೋದು, ಹೆಣ್ಮಕ್ಳಿಗೆ ಬೇಕಾಗಿರುವಂಥದ್ದು, ಚಿಕ್ಕ ಮಕ್ಕಳಿಗೆ ಬೇಕಾಗಿರುವಂಥದ್ದು, ಗರ್ಭಿಣಿಗಳಿಗೆ ಬೇಕಾಗಿರುವಂಥದ್ದು, ಡಯಾಬೆಟಿಕ್ ಪೇಷೆಂಟ್, ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ ಬೇಕಾಗಿರುವಂಥದ್ದು, ಮೂಳೆ ಸಮಸ್ಯೆಗಳಿರುವಂಥವ್ರಿಗೆ ಬೇಕಾಗಿರುವಂಥದ್ದು, ಕಣ್ಣಿಗೆ ಸಮಸ್ಯೆ ಇರುವಂಥವ್ರಿಗೆ ಬೇಕಾಗಿರುವಂಥದ್ದು, ಇಂಥವು ಹಲವಾರು ಥರದ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ನಮ್ಮಲ್ಲಿದೆ. ಇನ್ನೊಂದು ಕ್ಯಾಟಗರಿ ಪ್ರಾಡಕ್ಟ್ ನೀವು ತೊಗೊಂಡ್ರೆ ಗಾಮಾ ಒರಿಜೋನಾಲ್ ಅಂತ ಹೇಳ್ತೀವಿ. ಈಗ ನೀವು ನೋಡಿಬಿಟ್ರೆ ನಮ್ಮ ಮೋಸ್ಟ್ಲಿ ಒಂದು 80-90% ಜನಗಳು ಒಂದು 40-45 ವಯಸ್ಸು ಆಗಷ್ಟಲ್ಲಿ ಬ್ಲಡ್ ಪ್ರೆಷರ್ ಅಂತ ಒಂದು ತುಂಬ ದೊಡ್ಡ ಕಾಯಿಲೆ ಬಂದು ಶುರು ಆಗಿಬಿಡುತ್ತೆ. ಬ್ಲಡ್ ಪ್ರೆಷರಿಗೆ ಡಾಕ್ಟರ್ಸ್ ಏನು ಹೇಳ್ತಾರೆ, ನೀವು ಆದಷ್ಟು ನೀವು ಮೆಡಿಸಿನ್ ತಗೊಳ್ಳೋಂಥದ್ದನ್ನು ಅವಾಯ್ಡ್ ಮಾಡಿ, ನೀವು ಆಹಾರದ ಮೂಲಕ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ ಈ ಪ್ರೆಷರ್ಗೆ, ಬ್ಲಡ್ ಪ್ರೆಷರಿಗೆ ಬೇಕಾಗಿರುವಂಥ ಟ್ಯಾಬ್ಲೆಟ್ಸ್ ನೀವು ತೊಗೊಂಡ್ರೆ ಅದಕ್ಕೆ ಬೇಜನ್ ಸೈಡ್ ಎಫೆಕ್ಟ್ಸ್ ಇದೆ, ಅದರಲ್ಲಿ ಬೇರೆ ಬೇರೆ ಆರ್ಗನ್ಸ್ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಅದರಿಂದ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ ಆದಷ್ಟು ನೀವು ಈ ಪ್ರೆಷರ್ ಟ್ಯಾಬ್ಲೆಟ್ಸ್ಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಗಾಮಾ ಒರಿಜೋನಾಲ್ ಅಂತ ಹೇಳಿಬಿಟ್ಟು ನಮ್ಮ ಆರ್ ಸಿ ಎಮ್ ಅಲ್ಲಿ ಇರುವಂಥ ಒಂದು ಅಡಿಗೆ ಎಣ್ಣೆ ಇದೆ, ಹೆಲ್ತ್ ಗಾರ್ಡ್ ಆಯಿಲ್ ಅಂತ ಒಂದು ಎಣ್ಣೆ ಇದೆ, ರೈಸ್ ಬ್ರ್ಯಾನಿಂದ ತೆಗೆಯೋದು, ಫಿಸಿಕಲಿ ರಿಫೈನ್ ಮಾಡಿರೋದು, ಕೆಮಿಕಲ್ಸ್ ಯಾವುದು ಬೆಳೆಸದೆ ನಾವು ತಯಾರು ಮಾಡಿರುವಂಥ ಒಂದು ಎಣ್ಣೆ ಇದೆ, ಅದರಿಂದ ಒರಿಜೋನಾಲ್ನ ಅವ್ರು ತೆಗಿತಾರೆ. ಗಾಮಾ ಒರಿಜೋನಾಲ್ ಅಂತ ಒಂದು ಟ್ಯಾಬ್ಲೆಟ್ ರೂಪದಲ್ಲಿ ಕೊಡ್ತಾರೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡುವಂಥ ಕೆಲಸ ಮಾಡುತ್ತೆ. ಅದರಲ್ಲಿ ನಮ್ಮ ದೇಹದಲ್ಲಿ ಬ್ಲಡ್ ಪ್ರೆಷರ್ ಕಂಟ್ರೋಲಿಗೆ ತರೋದಕ್ಕೆ, ಹಾರ್ಟನ್ನು ಚೆನ್ನಾಗಿಟ್ಕೊಳ್ಳೋಕೆ, ಯಾಕಂದರೆ ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಬಂದು ಅಂದರೆ ಹಾರ್ಟ್ ಗಟ್ಟಿಯಾಗಿರುತ್ತೆ. ಬರೀ ಬ್ಲಡ್ ಪ್ರೆಷರಿಗೆ ಮಾತ್ರ ಅಲ್ಲ, ಥೈರಾಯ್ಡ್ಗೆ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ, ಮೆನ್ಸಸ್ ರಿಲೇಟೆಡ್ ಆದ ಮೆನೋಪಾಸ್ ಸಿಂಡ್ರಮ್ಸಿಗೆ, ಆಮೇಲೆ ಇನ್ಸುಲಿನ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋದಕ್ಕೆ, ಮೂಳೆ ಸಮಸ್ಯೆಗಳಿರೋರಿಗೆ, ಇದಕ್ಕೆಲ್ಲ ನೆರಗಳಲ್ಲಿ ತೊಂದರೆ ಇರೋವಳಿಗೆ ಎಲ್ಲ ಈ ಗಾಮಾ ಒರಿಜೋನಾಲ್ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ.
ಅದು ಜೊತೆ ಜೊತೆಗೆ ಒಂದು ವಿಶಿಷ್ಟವಾದ ಒಂದು ಪ್ರಾಡಕ್ಟ್ ಇದೆ ಅದು ಬಂದ್ಬಿಟ್ಟು ಹರಿತ ಸಂಜೀವಿನಿ ರೇಂಜ್ ಆಫ್ ಪ್ರಾಡಕ್ಟ್ಸ್ ಸಾವಯವ ರೀತಿಯಲ್ಲಿ ವ್ಯವಸಾಯ ಮಾಡೋದಕ್ಕೆ ಬೇಕಾಗಿರೋ ಒಂದು ವಿಷಮುಕ್ತವಾದ ಆಹಾರವನ್ನು ತಯಾರು ಮಾಡೋದಕ್ಕೆ ರೈತರಿಗೆ ಒಂದು ಮಿರಾಕಲ್ ಪ್ರಾಡಕ್ಟ್ ಅಂತ ಹೇಳಬೇಕು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಕೊಡುವಂತ ಒಂದು ಪ್ರಾಡಕ್ಟ್ ದಟ್ ಈಸ್ ಹರಿತ ಸಂಜೀವಿನಿ ರೇಂಜ್ ಆಫ್ ಪ್ರಾಡಕ್ಟ್ಸ್ ಎಕ್ಸಲೆಂಟ್ ಪ್ರಾಡಕ್ಟ್ ನಾವು ರೈತರಿಗೆಲ್ಲ ಕೊಟ್ಟಿದ್ದೀವಿ ಸಾವಿರಾರು ಏಕರಿಗೆ ನಾವು ಅದನ್ನು ಅಪ್ಲೈ ಮಾಡಿದ್ದೀವಿ ಇಸ್ರೇಲ್ ಟೆಕ್ನಾಲಜಿ ಹೈಲಿ ಕಾನ್ಸಂಟ್ರೇಟೆಡ್ ಬರು 750 ಗ್ರಾಮ್ ಅಲ್ಲಿ ನೀವು ಒಂದು ಏಕರೆ ಜಮೀನಿನ ನೀವು ಫಲಭತ್ತದೆ ಮಾಡಬಹುದು 750 ಕೆ ಗ್ರಾಮ್ ಅನ್ನು 3 ರಿಂದ 4 ಟ್ರ್ಯಾಕ್ಟರ್ ಗೊಬ್ಬರ ಒಂದು ಏಕರಲ್ಲಿ ಕೊಟ್ಟರೆ ಎಷ್ಟು ಫಲಭತ್ತದೆ ಆ ಮಣ್ಣಲ್ಲಿ ಬರುತ್ತದೋ ಅದು ಬರು 750 ಗ್ರಾಮ್ ಅಲ್ಲಿ ನೀವು ಮಾಡಬಹುದು 3-4 ಟ್ರಕ್ ನಿಮ್ಮ ಒಳಗಲ್ಲಿ ತಂದುಬಿಟ್ಟು ನಿಮ್ಮ ತೋಟದಲ್ಲಿ ಹಾಕಬೇಕು ಅಂದರೆ ಅದಕ್ಕೆ ಎಷ್ಟು ಲೇಬರ್ಸ್ ಬೇಕು ಎಷ್ಟು ಖರ್ಚಿದೆ ಬರು 750 ಗ್ರಾಮ್ ಎತ್ಕೊಂಡು ಹೋಗಿ ಒಂದು ಏಕರಿಗೆ ಅಪ್ಲೈ ಮಾಡೋದಕ್ಕೆ ನೀವು ಒಬ್ಬರೇ ಸಾಕು ಅಂಥ ಸ್ಪೆಷಲ್ ಪ್ರಾಡಕ್ಟ್ಸ್ ನಮ್ಮ ಆರ್ ಸಿಎಂಲ್ಲಿದೆ ಇದೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಆರ್ ಸಿಎಂಗೆ ಒಂದು ದೊಡ್ಡ ಭವಿಷ್ಯ ಇದೆ ಈ ಒಂದು ವಾತಾವರಣದಲ್ಲಿ ಎಸ್ಟಿಮೇಟೆಡ್ ಏನಂದರೆ 30-55% ಜನಕ್ಕೆ ಕೆಲಸ ಹೊರಟೋಗುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಲ್ಲಿ ಒಂದು 60-70% ಕಂಪನಿಗಳು ನಡೀತಾ ಇರೋದು ಮೋಟಿವೇಷನಲ್ಲಿ ಹೋಟೆಲ್ಸ್ಗಳಲ್ಲಿ ಕರೆದುಬಿಟ್ಟು ಮೋಟಿವೇಷನಲ್ಲಿ ಸೇಲ್ ಮಾಡ್ತಾ ಇದ್ರು ಯಾರ ಹತ್ರನೂ ನಿಜವಾದ ಪದಾರ್ಥಗಳಿಲ್ಲ ಎಲ್ಲ ಹೈ ರೇಟ್ ಪ್ರಾಡಕ್ಟ್ ಕ್ವಾಲಿಟಿ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಮಿರಾಕಲ್ ಮಾಡಿಬಿಟ್ಟು ಜನಗಳಿಗೆ ಮೋಸ ಮಾಡಿ ಸೇಲ್ ಮಾಡುವಂಥ ಕಂಪನಿಗಳೇ ಮಾರ್ಕೆಟಲ್ಲಿ ಜಾಸ್ತಿ ಇರೋದು ಈಗ ಆ ಮನೆಯಲ್ಲಿ ಕೂತ್ಕೊಂಡು ಬೇರೆ ಯಾವುದೂ ಕೆಲಸ ಇಲ್ಲದೆ ಇರುವಂಥ ಸಮಯದಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇದೆ ಆರ್ ಸಿ ಎಂ ಎಂಥ ನಿಜವಾದ ಕಂಪನಿ ಅಂತ ಈ ಒಂದು ಸಮಯದಲ್ಲಿ ನಾವು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ಸಿನ ಕಲೆಕ್ಟ್ ಮಾಡಬೇಕು ತಿಳ್ಕೊಬೇಕು ನಾವೊಂದು ಗಟ್ಟಿಯಾದ ಟೀಮಿನ ಕಟ್ಟಬೇಕು ಅವ್ರಿಗೆ ಬೇಕಾಗಿರುವಂಥ ನಾಲೆಡ್ಜಿನ ಕೊಡಿಸಿ ನಾವೊಂದು ಗಟ್ಟಿಯಾದ ಟೀಮಿನ ತಯಾರು ಮಾಡಿಬಿಟ್ರೆ ಇದೆಲ್ಲ ಏನು ಕೆಲಸ ಅಂಥದ್ದು ಕಡಿಮೆ ಆಗ್ತಾ ಇದೆ ಜಾಬ್ ಆಪರ್ಚುನಿಟೀಸ್ ಏನು ಕಡಿಮೆ ಆಗ್ತಾ ಇದೆ ಇವರೆಲ್ಲ ಬೇರೆ ಬೇರೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳೆಲ್ಲ ಬಿಟ್ಟು ಬರ್ತಾರೆ ಇವರೆಲ್ಲ ಒಳ್ಳೆ ಅವಕಾಶವನ್ನು ಹುಡುಕ್ತಾರೆ ಸೊ ನೀವು ಒಬ್ಬರೇ ಇದ್ದರೆ ನಿಮ್ಮ ಜೊತೆಗೆ ಬಂದುಬಿಟ್ಟು ಜಾಯ್ನ್ ಆಗುವವರ ಸಂಖ್ಯೆ ಕಡಿಮೆ ಇರುತ್ತೆ ನಿಮ್ಮ ಜೊತೆಗೆ ಗಟ್ಟಿಯಾದ ಒಂದು ಟೀಮ್ ಇದ್ದರೆ ನೀವಿನ್ನೂ ಬರುವಂಥ ಫ್ಯೂಚರಲ್ಲಿ ಒಂದು ದೊಡ್ಡದಾಗಿ ಒಂದು ಟೀಮನ್ನು ಬೆಳೆಸೋದಕ್ಕೋಸ್ಕರ ಅದು ನಿಮಗೆ ಸಪೋರ್ಟ್ ಆಗುತ್ತೆ ಸೊ ಈ ಒಂದು ಸಮಯ ನೀವು ತುಂಬಾ ಫೋಕಸ್ ಮಾಡಿ ಕೆಲಸ ಮಾಡುವಂಥ ಸಮಯ ಸೊ ಅದಕ್ಕೋಸ್ಕರ ಬೇಕಾಗಿರುವಂಥ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗೆ ಬೇಕಾಗಿರುವಂಥ ಟೈಮನ್ನು ನೀವು ಇನ್ವೆಸ್ಟ್ ಮಾಡಿ ನಿಮ್ಮ ಟೀಮನ್ನು ರೆಡಿ ಮಾಡಿ ಅಂತ ಹೇಳ್ತಾ ಇಷ್ಟು ಹೊತ್ತು ಮಾತಾಡೋದಕ್ಕೂ ಅವಕಾಶ ಕೊಟ್ಟಿರುವಂಥ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ ಜೈ ಆರ್ ಸಿ ಎಂ